ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದು ಸುವರ್ಣ ನ್ಯೂಸ್ ಟಾರ್ಗೆಟ್ ನಾನು ವೀರೇಂದ್ರ ಉಪ್ಪುಂದ ಟಾರ್ಗೆಟ್ನ ಈ ವಾರದ ಅತಿಥಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಕೆ ಶಿವರಾಮ್ ಅವರು ಟಾರ್ಗೆಟ್ಗೆ ಸ್ವಾಗತ ಹೇಗಿದ್ದೀರಿ ಶಿವರಾಮ್ ಅವರೇ ಇದ್ದಕ್ಕಿದ್ದ ಹಾಗೆ ಈಗ ದಲಿತ ಸಿಎಂ ಆಗಬೇಕು ಈ ರಾಜ್ಯಕ್ಕೆ ದಲಿತ ಸಿಎಂ ಬೇಕು ಅಂತ ಎದ್ದು ನಿಂತು ಬಿಟ್ಟಿದ್ದೀರಿ ಯಾಕೆ ಹೀಗೆ ಇದ್ದಕ್ಕಿದ್ದಂಗೆ ಏನಿಲ್ಲ ಹ್ಞೂ ಮೊದಲಿಂದ ಇದೊಂದು ಇಶ್ಯೂ ಇತ್ತು ಯಾವಾಗಿಂದ ಮೊದಲಿಂದ ಅಂದ್ರೆ ನಾವು ಎರಡು ಸಾವಿರದ ಎಂಟರಲ್ಲಿ ನಾವು ಖರ್ಗೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾಗ ಅವಾಗಲೂ ಕೂಡ ನಾವು ನಮ್ಮ ಜನ ಮುಖ್ಯಮಂತ್ರಿ ಆಗ್ತಾರೆ ಅಂತಂತೇಳಿ ನಮ್ಮವರು ಮತ ಕೊಟ್ಟಿದ್ದಾರೆ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಎಂಟರ ವಿಚಾರದಲ್ಲಿ ನೀವು ಹೇಳ್ತಿದ್ದೀರಿ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ಮುಕ್ಕಾಲು ವರ್ಷ ಆಗಿದೆ ಈಗೇನು ಇದಕ್ಕಿದ್ದಾಗ ನೀವು ಸಿ ಎಂ ದಲಿತ ಸಿ ಎಂ ಹೇಳಿ ಅರವತ್ತೆಂಟು ವರ್ಷದಿಂದ ಕಾಂಗ್ರೆಸ್ಗೆ ನಮ್ಮ ಜನ ಮತ ಕೊಟ್ಟು ಬರ್ತಾ ಇದ್ದಾರೆ ಮತ ಕೊಟ್ಕೊಂಡೇ ಬರ್ತಾ ಇದ್ದಾರೆ ಕಾಂಗ್ರೆಸ್ನ ನಂಬ್ಕೊಂಡಿದ್ದಾರೆ ಕಾಂಗ್ರೆಸ್ಸು ಒಂದು ಏನು ಸಾಮಾಜಿಕ ನ್ಯಾಯ ಒದಗಿಸುತ್ತೆ ಹೇಳಿ ನೀಡುತ್ತೆ ಹೇಳಿ ಮೊದಲಿಂದ ಇದನ್ನ ಒಪ್ಕೊಂಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ಗೆ ನಾಯಕರು ನಮ್ಮ ಜಿ ಪರಮೇಶ್ವರ್ ಅವರು ಅವ್ರ ನೇತೃತ್ವದಲ್ಲಿ ಹೋಯ್ತು ಅವ್ರ ನೇತೃತ್ವದಲ್ಲಿ ನೂರಿಪ್ಪತ್ತೊಂದು ಸ್ಥಾನ ಕಾಂಗ್ರೆಸ್ಗೆ ಬಂತು ಆದರೆ ದುರಾದೃಷ್ಟವಶಾತ್ ಅವ್ರ ಸೋತ್ರರು ಎಲ್ಲಿದ್ರಿ ನೀವು ಚುನಾವಣೆಗೂ ಎಲ್ಲಿದ್ರಿ ನೀವು ಚುನಾವಣೆ ಆದ್ಮೇಲೆ ಚುನಾವಣೆ ಮೊದ್ಲಿಗೂ ಅಲ್ಲೇ ಇದ್ದೆ ನಾನು ಹಾಗಿದ್ರೆ ಆಗ ಇಲ್ಲದ ಧ್ವನಿ ಈಗ ಯಾಕೆ ಇವಾಗ ಯಾಕೆ ಅಂತ ಅಂದರೆ ನೋಡಿ ಈಗ ಕಾಂಗ್ರೆ ಟ್ರೆಡಿಷನಲ್ ಆಗಿ ಕಾಂಗ್ರೆಸ್ ಯಾರು ಅಧ್ಯಕ್ಷರಾಗಿರ್ತಾರೆ ಅವ್ರು ಗೆದ್ದು ಬಂದರೆ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾ ಇದ್ರು ಆದರೆ ಸೋತ್ ಮೇಲೆ ನಮ್ಗೆಲ್ಲ ಭಾಳ ಆಘಾತ ಆಯ್ತು ವೆಯ್ಟ್ ಮಾಡಿದ್ವಿ ನೋಡೋಣ ಈಗ ನಮಗೆ ಇನ್ನೊಂದೇನಂದ್ರೆ ನೀವು ಅಟ್ ದಿ ಸೇಮ್ ಟೈಮ್ ಸಿದ್ದರಾಮಯ್ಯವ್ರ ಬಗ್ಗೆ ನಮ್ಗೆ ಗೌರವ ಇದೆ ಅವರು ಒಬ್ಬ ಈ ಈ ರಾಜ್ಯದ ಸಮರ್ಥ ನಾಯಕರು ಅವರೇ ಆಗ್ಲಿ ಅಂತ ಸುಮ್ಮನೆ ನಾವು ನಮಗೆ ಅವರು ಅವರಾಗೂ ನಮ್ಗೆ ಸಂತೋಷನೇ ಆಯ್ತು ಅವರೇ ಆಗಿದಾರಲ್ಲ ಈಗ ಆಗ್ಲಿ ಆಯ್ತು ಅವರಾದ್ರೆ ಇನ್ನೂ ಒಂದ್ ಅರ್ಧ ಟರ್ಮ್ ನಮ್ ಕೊಡಿ ಅಂತ ಕೇಳ್ತಾ ಇದ್ವಿ ಇದ್ಯಾವ ಲೆಕ್ಕಾಚಾರ ಇದೆ ಕೊಡ್ಬೇಕು ಹೇಳ್ಬಾರ್ದು ಎಲ್ಲಿದೆ ಈ ಲೆಕ್ಕಾಚಾರ ಎಲ್ಲಿ ಇಲ್ಲಿದೆ ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಐದು ವರ್ಷ ಒಬ್ಬರಿಗೆ ಕೊಡ್ತಾರ ಈಗ ಇದೇನು ಸಮ್ಮಿಶ್ರ ಸರ್ಕಾರ ಹಾಗೇನಿಲ್ಲ ಹಾಗೇನಿಲ್ಲ ಟ್ವೆಂಟಿ ಟ್ವೆಂಟಿ ಸರ್ಕಾರ ರಾಜ್ಯದಲ್ಲಿ ಆಯ್ತು ಏನಾದ್ರೂ ಸಮ್ಮಿಶ್ರ ಸರ್ಕಾರ ಒಪ್ಪಂದ ಏನಾದ್ರೂ ಆಗಿತ್ತು ಆಯ್ತು ನೀವು ಅಹಿಂದ ಅಂತ ಹೇಳ್ತೀರಿ ಆರಂಭದಲ್ಲಿ ಒಪ್ಪಂದ ಒಪ್ಪ ಕಾಂಗ್ರೆಸ್ ಒಪ್ಪಂದನೇ ಇಲ್ಲ ಆದ್ರೆ ನಾವು ಯಾಕೆ ಹೇಳ್ತೀವಿ ಅಂದ್ರೆ ನಮ್ ಜನ ಈ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮತ ಕೊಟ್ಟು ಬರ್ತಾ ಇದಾರೆ ಚುನಾವಣೆಗೂ ಮೊದಲು ನೀವು ಕೇಳಲಿಲ್ಲ ದಲಿತ ಸಿಎಂ ಆಗ್ಬೇಕು ಅಂತ ಚುನಾವಣೆ ಆದ್ಮೇಲೆ ವಚನ ಸಮಯದಲ್ಲಿ ಏನು ಹೇಳಿಲ್ಲ ಈ ಒಂದು ವರ್ಷದಲ್ಲಿ ಈಗ ಚುನಾವಣೆ ಮೊದಲು ಕಾಂಗ್ರೆಸ್ ಪ್ರೆಸಿಡೆಂಟಾ ಯಾರು ಆಗ್ತಾರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾವು ಕನ್ಸ್ ಕಾಣ್ತಾ ಇದ್ವಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಸೋಲ್ತ ಹೋಗ್ಬಿಟ್ರಲ್ಲ ಪರಮೇಶ್ವರ ಅವರು ಸೋಲ್ಸಿದ್ರು ಅವರು ಯಾರು ಸೋಲ್ಸಿದ್ದು ಎಲ್ಲ ಮುಖಂದ್ರು ಸೋಲ್ಸಿದ್ದು ಎಲ್ಲ ಮುಖಂದ್ರು ಅಂದ್ರೆ ಯಾರು ಈ ನಾನು ಅವ್ರ ಹೆಸರು ಹೇಳಲ್ಲ ಕಾಂಗ್ರೆಸ್ ನ ಮುಖಂದ್ರು ಸೋಲ್ಸಿದ್ರಾ ಹೌದು ಕಾಂಗ್ರೆಸ್ ನ ಮುಖಂದ್ರು ಅಂದ್ರೆ ಸಿದ್ಧರಾಮಯ್ಯನವರು ಸೋಲ್ಸಿದ್ರು ಅದು ನಾನು ಹೇಳಲ್ಲ ಸಿದ್ಧರಾಮಯ್ಯ ಅವರು ಪರಮೇಶ್ವರ ಸೋលನೇ ಅಂತ ಸಿದ್ಧರಾಮಯ್ಯನವರಿದ್ರಾ ನನಗೆ ಅದು ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ನ ಮುಕಂದ್ರು ಸೋಲ್ಸಿದ್ರು ಅಂದ್ರೆ ಮುಕಂದ್ರು ಸೋಲ್ಸಿದ್ರು ಎಲ್ಲ ಮುಕಂದ್ರು ಒಬ್ರೆ ಅಲ್ಲ ಒಬ್ರೆ ಅಲ್ಲ ಎಲ್ಲರೂ ಸೋಲ್ಸಿದಾರೆ ಹೆಸರು ಯಾಕೆ ಹೇಳಕ್ಕೆ ಹೆದ್ರುತೀರಿ ಪರಮೇಶ್ವರ ಈ ದೇಶಕ್ಕೆ ಗೊತ್ತು ಯಾರು ಯಾರು ಅಂತ ಈ ದೇಶಕ್ಕೆ ಗೊತ್ತು ಆದ್ರೆ ಹೇಳಿ ದೇಶ ಗೊತ್ತಿರೋ ಹೆದ್ರುನೇ ಹೇಳಿ ನೀವು ಯಾಕೆ ಹೆದ್ರುತೀರಿ ನಿಮಗೆ ಗೊತ್ತಿದೆ ನಾನು ಹೇಳಲ್ಲ ಭಯ ಯಾಕೆ ನನಗೆ ಭಯ ಇಲ್ಲ ನಾನು ಯಾರಿಗೂ ಹೆದ್ರಲ್ಲ ನಾನು ಹಾಗಾದ್ರೆ ಹೇಳಿ ಯಾರು ಪರಮೇಶ್ವರ್ ಅವ್ರನ್ನ ಸೋಲ್ಸಿದಿ ನಾನು ಹೇಳೋದಿಲ್ಲ ನಾನು ಹೇಳಲ್ಲ ಅದ್ ಹೇಳೋದಿಲ್ಲ ನಾನು ಯಾಕೆ ಇಟ್ಸ್ ಅಂಡರ್ಸ್ಟುಡ್ ಯಾರು ಸೋಲ್ಸಿದ್ರು ಎಲ್ಲಾ ನಾಯಕರು ಸೇರಿ ಸೋಲ್ಸಿದಾರೆ ಯಾರು ಸೋಲ್ಸಿದಾರೆ ಯಾಕೆ ಸೋಲ್ಸಿದ್ದಾರೆ ಅಂದ್ರೆ ಅವರು ಗೆದ್ರೆ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅಂತ ಸೋಲ್ಸಿದ್ದಾರೆ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡ್ಬೇಕು ಅಂತ ಹೇಳಿ ಶಿವರಾಮ್ ಅವರೇ ಹೂಡಿರುವ ಹಿಡನ್ ಅಜೆಂಡಾ ಇದು ಪರಮೇಶ್ವರ್ಗೂ ನಮಗೂ ಸಂಬಂಧನ ಇಲ್ಲ ಕೇಳಿ ದಲಿತರು ಯಾರ್ ಬೇಕಾದ್ರೂ ಸಿಎಂ ಆಗಲಿ ಇಲ್ಲ ನಿಮಗೂ ಪರಮೇಶ್ವರ್ಗೂ ಸಂಬಂಧ ಇದೆ ಸಂಬಂಧ ಇದೆ ನಮ್ಮ ಅಣ್ಣ ಅವರು ಪರಮೇಶ್ವರ್ ಅವ್ರನ್ನೇ ಸಿಎಂ ಎಂ ಮಾಡಿ ಹಿಡನ್ ಅಜೆಂಡ ಇಟ್ಕೊಂಡಿದ್ದೀರಿ ಹೇಳಿ ನಾನು ಹೇಳೋದು ಕೇಳಿ ಈ ರಾಜ್ಯದಲ್ಲಿ ದಲಿತರು ಯಾರಿದ್ದಾರೆ ಕಾಂಗ್ರೆಸ್ ನಾಯಕರು ಯಾರು ಬೇಕಾದ್ರೆ ಮುಖ್ಯಮಂತ್ರಿ ಮಾಡ್ಲಿ ಸ್ಪಷ್ಟವಾಗಿ ಹೇಳಿದ್ರಿ ಪರಮೇಶ್ವರ್ ನಮಗೂ ಸಂಬಂಧ ಇಲ್ಲ ಅನ್ನೋ ಹೇಳಿದ್ರೆ ಈ ವಿಷಯದಲ್ಲಿ ಈ ವಿಚಾರದಲ್ಲಿ ಅಲ್ಲ ದಲಿತ ಸಿ ಎಂ ಹೋರಾಟ ವಿಷಯದಲ್ಲಿ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಈ ಹಿಂದೆಯೇ ನೀವು ಒಂದು ವರ್ಷದ ಹಿಂದೆಯೇ ಪರಮೇಶ್ವರ್ ಅವ್ರನ್ನ ಚಲವಾದಿ ಸಮಾವೇಶಕ್ಕೆ ಕರೆಸಿಬಿಟ್ಟು ಅವರ ಸಮ್ಮುಖದಲ್ಲೇ ನೀವು ದಲಿತ ಸಿ ಎಂ ಆಗಬೇಕು ಪರಮೇಶ್ವರ ಅವರು ಸಿ ಎಂ ಆಗಬೇಕು ಅನ್ನುವಂಥ ಮಾತನ್ನ ಹೇಳಿದ್ರಿ ನೀವು ನಾವು ಅವ್ರು ಸಿ ಎಂ ಆಗಬೇಕು ಅಂತ ಅಲ್ಲ ನೀವು ಪರಮೇಶ್ವರ್ ಅವರು ಸಿ ಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವತ್ತು ಮಾತನಾಡಿದ್ರಿ ಶಿವರಾಮ್ ಅವರೇ ಖಂಡಿತ ಇಲ್ಲ ನಾನು ಒಪ್ಕೊಳ್ಳಲ್ಲ ಖಂಡಿತ ಇಲ್ಲ ಅಂತಿದ್ರಿ ನಾನು ಅಲ್ಲ ನಿಮ್ಮ ಎದುರು ತೋರಿಸ್ತೇನೆ ನಾನು ಸ್ಪಷ್ಟವಾಗಿ ನೋಡಿ ನಿಮ್ಮ ಎದುರು ಇಡ್ತೇನೆ ನಾನು ನೀವು ಈ ಹಿಂದೆ ಪರಮೇಶ್ವರ್ ಅವರ ಸಮ್ಮುಖದಲ್ಲೇ ಪರಮೇಶ್ವರ್ ಅವರು ಸಿ ಎಂ ಆಗಬೇಕು ಅಲ್ಲಿ ಚಲಾವಧಿ ಸಮಾವೇಶದಲ್ಲಿ ಹೇಳಿದ್ರಿ ಎಸ್ ನಿಮ್ಮ ಮುಂದೆ ಅದನ್ನ ನಾ ಪ್ಲೇ ಮಾಡ್ತಾ ಇದ್ದೇನೆ ಅಲ್ಲೇ ನಡೀತೇ ಅಂತಂದ್ರೆ ಎಲ್ಲಾ ಲೀಡರ್ಸ್ಗಳು ಸೇರ್ಕೊಂಡು ಅವ್ರನ್ನ ಸೋಲಿಸ್ಬೇಕು ಅಂತ ಪಿತೂರಿ ನಡೀತಾ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಏನ್ ಮೆಸೇಜ್ ಮೊಬೈಲ್ಗಳಲ್ಲಿ ಎಂತ ಮೆಸೇಜ್ ಅಂತ ಹೇಳಿದ್ರೆ ಡೂ ಯು ನೀಡ್ ದಲಿತ ಸಿಎಂ ಅಂದ್ರೆ ನಮ್ಮ ಓಟ್ ಬೇಕು ಇವ್ರಿಗೆ ಎಲ್ರಿಗೂ ನಮ್ಮ ದಲಿತ್ರು ಓಟ್ ಬೇಕು ದಲಿತ ಗೆಲ್ಲೋದೇ ಇಲ್ಲ ಆದ್ರೆ ದಲಿತರು ಮಾತ್ರ ಚೀಫ್ ಮಿನಿಸ್ಟರ್ ಆಗಲೇ ಹೇಗೆ ಇದು ನ್ಯಾಯ ನ್ಯಾಯು ಎಲ್ಲರೂ ಕೂಡ ಅವ್ರನ್ನ ಸೇರಿ ಸೋಲಿಸಿದ್ರು ಅವ್ರು ಸೋಲೋ ಗಂಡೇ ಅಲ್ಲ ಹಾಗೆ ನೀವ್ ಹೇಳ್ತೇವೆ ಪರಮೇಶ್ವರ್ ಅವ್ರ ತಂದೆ ಅವರು ಬಹಳಷ್ಟು ಮಾಡಿಟ್ಟಿದ್ದಾರೆ ಹಾಗಾಗಿ ಅವ್ರಿಗೇನು ದುಡ್ಡು ಮಾಡ್ಬೇಕಾದಂತ ಅಗತ್ಯ ಇಲ್ಲ ಹೇಗ ಪರಮೇಶ್ವರ್ ಅವ್ರ ಸಿಎಂ ಆಗ್ಬೇಕು ಅಂತಲಿ ಅವತ್ತೇ ನೀವ್ ಹೇಳಿದ್ರಿ ಇಲ್ಲ ಹೇಳ್ತೀನಿ ಕೇಳಿ ಹೇಳಿದ್ರಿ ಪರಮೇಶ್ವರ್ ಸಿಎಂ ಆಗ್ಬೇಕು ಅಂತ ಅವ್ ಹೇಳಿದ್ರಿ ಇಲ್ಲ ಒಂದ್ ನಿಮಿಷ ಒಪ್ಕೊಳ್ಳಿ ಮೊದ್ಲು ನಾನು ಹೇಳಿದ್ದೆ ಶೈಲಿನೇ ಬೇರೆ ಹೇಳಿದೆ ಅಂದ್ರೆ ಶೈಲಿ ಬೇರೆ ಹೇಳ್ತೀನಿ ಉದ್ದೇಶ ಒಂದೇ ಇರುತ್ತೆ ಉದ್ದೇಶ ಒಂದೇ ಕರೆಕ್ಟ್ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅನ್ನೋದು ಆಗ್ಬೇಕು ಯಾಕೆ ಆಗ್ಬಾರ್ದು ಎಸ್ ಅದನ್ನ ನೇರವಾಗಿ ಹೇಳಿ ಅಲ್ಲ ನೇರವಾಗಿ ನೇರವಾಗಿ ಸಿಎಂ ಆಗಬೇಕು ಸಿಎಂ ಆಗಬೇಕು ಅಜೆಂಡಾದಲ್ಲಿ ಪರಮೇಶ್ವರ್ ಸಿಎಂ ಆಗಬೇಕು ಅನ್ನೋದು ಹಿಡನ್ ಅಜೆಂಡಾ ನಾನು ಹೇಳ್ತೀನಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಚುನಾವಣೆ ನಿಂತು ಅವ್ರ ಗೆದ್ದ ಮೇಲೆ ಅವ್ರು ಸಿ ಎಂ ಆಗಬೇಕು ಅದು ಅದು ಟ್ರೆಡಿಷನ್ ಆಗಿ ಬಂದಿತ್ತು ಅವರು ಸೋಲ್ಸಿದ್ರು ಬೇಕು ಅಂತ ಸೋಲ್ಸಿದ್ರು ಅವ್ರು ಸಿ ಎಂ ಆಗ್ಬಿಡ್ತಾರೆ ಅಂತ ಹೇಳಿ ಆಗಬೇಕಾಗಿತ್ತು ಅವಾಗ ಗೆದ್ದಿದ್ರೆ ಅವರೇ ಸಿಎಂ ಆಗ್ತಿದ್ರು ಈಗ ನಾವೇನು ಹೇಳ್ತೀವಿ ಸ್ವಾಮಿ ನಿಮ್ಮ ದಲಿತ ಸಚಿವರೇ ಆಗಿರುವಂತ ಆಂಜನೇಯ ಅವರು ಇದೇ ವೇದಿಕೆಯಲ್ಲಿ ಇಲ್ಲೇ ಕೂತ್ಕೊಂಡು ಹೇಳಿದ್ರು ಪರಮೇಶ್ವರ್ ಅವರು ಗೆದ್ದಿದ್ರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅಂತ ಅವ್ರ ಅನಿಸಿಕೆ ಅವ್ರ ಆ ರೀತಿ ಆದರೆ ಇದು ಇದೇನಾದ್ರೆ ಇದು ಇಡನ್ ಅಜೆಂಡ ಇದು ಪ್ಲಾನ್ ಅಂತ ಅಂತ ತೋರಿಸುತ್ತೆ ಅದಕ್ಕೆ ಅವ್ರು ಹೇಳಿದ ಮೇಲೆ ಈಗೇನು ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಅವ್ರನ್ನ ಸೋಲಿಸ್ಬೇಕು ಅವ್ರು ಗೆದ್ದಿದ್ರು ಸಿ ಎಂ ಮಾಡಬಾರ್ದು ಅದಕ್ಕೆ ಈ ಈ ರಾಜ್ಯದಲ್ಲಿ ದಲಿತರು ಒಬ್ರು ಸಿಎಂ ಆಗ್ಬಾರ್ದು ಅಂತ ಇದು ಕುಮ್ಮಕ್ಕು ಅಂತ ಅನ್ಸುತ್ತೆ ಷಡ್ ಅಂತ ಅನ್ಸುತ್ತೆ ಅಂದ್ರೆ ಆಂಜನೇಯ ಅವರು ಕೂಡ ಷಡ್ಯಂತ್ರ ಮಾಡಿದ್ರು ಅನ್ನುವಂತ ಹೇಳ್ತಾ ನೀವು ಈ ಅನ್ಸುತ್ತೆ ಹೇಳಿದ್ರೆ ಸಿ ಸಿಎಂ ಆಗಲ್ಲ ಅಂತ ಅಂದ್ರೆ ಅಲ್ಲಿಗೆ ಅವ್ರ ಮನಸ್ಸು ಏನ್ ಹೇಳುತ್ತೆ ಇವರು ಏನೇ ಆದ್ರೂ ನಾವು ಸಿಎಂ ಮಾಡಲ್ಲ ಅನ್ನೋ ಒಂದು ಅರ್ಥ ಕೊಡುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ಕಟ್ಟ ಬೆಂಬಲಿಗರಾಗಿರುವಂತ ಆಂಜನೇಯ ಅವರ ಹಿಡನ್ ಅಜೆಂಡಾ ಏನಿದೆ ಹಾಗಾದ್ರೆ ಸಿದ್ದರಾಮಯ್ಯನವರ ಹಿಡನ್ ಅಜೆಂಡಾ ಇದ ಹಾಗೆ ನಿಮ್ಮ ಮಾತಿನ ಮರ್ಮ ಏನು ನಿಮ್ಮ ಜೊತೆ ಚರ್ಚೆಯನ್ನ ಮುಂದುವರಿಸ್ತೇನೆ ಶಿವರಾಮ್ ಅವರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ